ಎರಡು ಬಾರಿ ಮುಂದೆ ಈಗ ಮುಂದತ್ತ ನಿಮ್ನು ಕೇಳಿಲ್ಲ, ನಮ್ನು ಕೇಳಿಲ್ಲ, ಯಾರನ್ನು ಕೇಳಿಲ್ಲ. ನಿಮ್ಮೇನಕ್ಕೆ ರಾಜೀನಾಮೆ ಕೊಟ್ಟ ಅವ ಏನಾದ್ರು ರಾಜೀನಾಮೆ ನಿಮ್ ಕೇಳಿದ ರಾಜೀನಾಮೆ ಕೊಡ್ಬೇಕಾರೆ ಅವ್ರ ಹತ್ರ ದುಡ್ಡು ಇಸ್ಕೊಳ್ಬೇಕಾರೆ ಬಂದ್ ನಿಮ್ ದುಡ್ಡು ಕೇಳಿದ್ರ ಏನಿಲ್ಲ. ರಾಜೀನಾಮೆ ಕೊಟ್ಟರು, ಎಲೆಕ್ಷನ್ ಟಿಕೆಟ್ ಬಂತು, ಬಿಜೆಪಿ ಉಂಟದು. ಈಗ 7 ಕೆಜಿ ಪುಕ್ಸಟ್ಟೆ ಅಕ್ಕಿ ಕಾಂಗ್ರೆಸ್ ಕೊಡ್ತಾ ಬಿಜೆಪಿ ಕೊಡ್ತಾ? ಪೆನ್ಷನ್ ಯಾರು ಕೊಡಿಸಿತ್ತು? ಎಲ್ಲ ಅಭಿವೃದ್ಧಿ ಕೆಲಸ ಯಾರು ಮಾಡಿತ್ತು? ಕಾಂಗ್ರೆಸ್. ಈಗ ಕಾಂಗ್ರೆಸ್ ಬಿಟ್ಬಿಟ್ಟು ಬಿಜೆಪಿ ಕೊಡ್ತಾರೆ. ಆಯ್ತಪ್ಪ, ಈಗೆಲ್ಲ ಕೊರೋನಾ ಬಂತು, 7 ತಿಂಗಳು 8 ತಿಂಗಳು ಸತ್ರಿ. ಬೀದಿ ವ್ಯಾಪಾರ ಇದ್ರೆ, ಕೂಲಿಯವರು ಇದ್ರೆ ಒಂದೊಂದು ಅಕೌಂಟ್ಗೆ 15,000 ರೂಪಾಯಿ ದುಡ್ಡು ಹಾಕ್ತೀನಿ ಅಂತ ಹೇಳುದು. 15 ಲಕ್ಷ ಹಾಕ್ತೀನಿ ಅಂತ ಬಟ್ಟಿನಮ್ಮ, 15 ಲಕ್ಷ ನಿಮ್ಮ ಅಕೌಂಟ್ ದುಡ್ಡು ಬಂತ? ಗವರ್ಮೆಂಟ್ ಅವ್ರಿಗೆ ಬಂತ? ಕೂಲಿ ಮಾಡೋರ್ಗೆ ಬಂತ? ಇಲ್ಲ ನಿಮ್ ಮೂರ್ಗಳ ರೈತರುಗಳಿದ್ದಾರೆ ಅವ್ರ ಮಕ್ಕಳಿಗೆಲ್ಲ ಬಂತ? ಈಗ ಓಟ್ ಕೇಳಕ್ ಬರ್ತಾ ಇದಾರೆ. ನಾನು ಹೇಳಿದಿಷ್ಟೇ, ಒಂದೊತ್ತು ರಾಜೀನಾಮೆ ಹೋದ್ರು ತನ್ನ ಹೆತ್ತು ತಾಯಿ ಪಕ್ಷ ತಂದೆ ತನ್ನ ಹೆತ್ತು ತಾಯಿ ಆ ತಾಯಿಗೆ ದ್ರೋಹ ಮಾಡಿ ಇವತ್ತು ಹೋಗಿದ್ದಾರೆ. ಮಾಜಿ ಇದ್ದಾರೆ, ಈಗ ಅಧಿಕಾರದಲ್ಲಿಲ್ಲ, ಅವರು ಮಾಜಿ ಆಗಿರ್ಬೇಕು. ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಸೊಸೆ ಕುಸುಮಾರ್ ಅವರಿಗೆ ಆಯ್ಕೆ ಮಾಡಿ ಅಸ್ತ ಕೊಟ್ಟು ಕಳ್ಸವ್ರೆ, ಅಸ್ತ ಕೊಟ್ಟು ಕಳ್ಸವ್ರೆ. ಒಂದು ವಿದ್ಯಾವಂತ ಹೆಣ್ಮಗಳು ನೊಂದು ಬಂದಿರೋ ಅವ್ರಿಗೆ ಎಷ್ಟು ಅನ್ಯಾಯ ಆಗಿದೆ ಗೊತ್ತಲ್ಲ ನಿಮ್ಗೆಲ್ಲ? ಏನಾಗ್ತಾರೆ ಗೊತ್ತಾ? ಅನ್ಯಾಯ ಆಗಿದೆ. ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟು ನನಗೆ ಎಷ್ಟೇ ಕಷ್ಟ ಇದ್ರು ನಿಮ್ ಸೇವೆ ಮಾಡ್ತೀನಿ ಅಂತೇಳಿ ಇವತ್ತು ಬಂದಿದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ಆಶೀರ್ವಾದ ಮಾಡಿ ಇಂದಿರಾ ಗಾಂಧಿ ಅವರ ಸೊಸೆ ಕಳಿಸ್ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿ ಬೆಂಬಲವಾಗಿರ್ಬೇಕು. ನಾನು, ಸುರೇಶ್ ಎಲ್ಲ ನಿಮ್ಮ ಕಷ್ಟ ಸುಖಕ್ಕೆ ಭಾಗಿ ಆಗ್ತಾ ಇದ್ದೇವೆ. ಈ ಎಲ್ಲ ಯೂಟ್ಯೂಬ್ ಪರವಾಗಿ ನಿಂತ್ಕೊಳ್ತೇವೆ. ಯಾವ ಪೊಲೀಸ್ ಸ್ಟೇಷನ್ ಯಾವ ಕೇಸು ಇಲ್ಲ. ಅವ್ರು ಯಾರೋ ನಾಯ್ಡು ಸಿಪಿ ಅಂತ ರೆಡ್ಡು ಅಂತ ಏನೋ ನಮ್ ಲೋಕಲ್ ಆಫೀಸರ್ ಹೋಗಿ ಹೇಳ್ತಾರಂತೆ ನಮ್ಮ ಇನ್ಸ್ಪೆಕ್ಟರ್ಗಳಿಗೆ, ಏ ಉಳ್ಕೋ ಕೇಸ್ ಹಾಕು ಅಂತ. ಯಾವಾಗಿಲ್ಲ, ಇಲ್ಲಿ ಪಾಪ ಆಶಾ ಸುರೇಶ್ ಕೇಸ್ ಹಾಸ್ಕೊಂಡು ಆ ಕಡೆ ಇನ್ನೊಬ್ರು ಕೇಸ್ ಹಾಸ್ಕೊಂಡು ಎಲ್ಲ ಎದ್ದುಕೊಂಡಿದ್ರು. ಯಾರು ಹೋಗ್ಬೇಕಿಲ್ಲ. ಯಾರು ಒಬ್ಬ ಆಫೀಸರ್ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ನಂಗೆ ತಿಳಿಸಿ ಎಲೆಕ್ಷನ್ ಕಮಿಷನ್ ಗೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ವರ್ಗಾವಣೆ ಮಾಡಿಸುವಂತ ಕೆಲಸ ನಾನು ಮಾಡ್ತೀನಿ. ಅವ್ರು ಇನ್ನೂ ಗೊತ್ತಿಲ್ಲ ಅಲ್ಲೊಂದು ನನ್ ಗೊತ್ತಾಗ್ತಾರೆ. ಈ ಬಿಎಸ್ಸಿಗಳು ಏನೇನ್ ಮಾಡ್ತಾವ್ರೆ, ಯಾವ ಆಟ ಆಡ್ತಾವ್ರೆ ಅಂತೆಲ್ಲ ನನಗೆ ಗೊತ್ತಿಲ್ಲ. ನನಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡವ್ರು ಅರ್ಥ ಆಯ್ತಾ? ಇನ್ನು ನಾವು ಕಾನೂನು ಏನಿದೆ, ನಾವೇನಾದ್ರು ಬೆನ್ನೆತ್ಬಿಟ್ರೆ ಏನ್ ಮಾಡ್ತೀವಿ, ಇದೆಲ್ಲ ನಾವೇ ಇದನ್ನ ತಪ್ಪನ್ನು ಮಾಡುದು. ಇನ್ನ ಬೆಳೆಸಿ 10 ವರ್ಷ ಜನರಿಗೆ ಕೊಡುವ ತೀರ್ಕೊಳ ಇವತ್ತು ಆಗೋಯ್ತು. ಅದು ಕೊನೆಗೆ ಮುಕ್ತಿ ನಿಮ್ಮಿಂದ, ಒಂದು ಹೆಣ್ಮಗಳಿಂದಲೇ ಕ್ಷೇತ್ರಕ್ಕೆ ಮುಕ್ತಿ ಸಿಗಬೇಕು. ನೀವೆಲ್ಲ ಸರಿ ಸಹಾಯ ಮಾಡಬೇಕು. ನಾವು ನಿಮ್ ಪರವಾಗಿ ನಿಂತ್ಕೊಂಡೇವೆ. ಹಸ್ತದ ಗೊತ್ತು ತಾವೆಲ್ಲ ಕೊಟ್ಟು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮ ತ್ರಾಸಿ ಏನೇ ಸಮಸ್ಯೆ ಇದೆ ನಮ್ಮ ಹತ್ರ ತಂದೆ. 5-4 ಕಿಲೋಮೀಟರ್ ನನ್ನ ಮನೆ, ಎಂಪಿ ಮನೆ. ನಿಮ್ಮ ಜೊತೆಗೆ, ನಿಮ್ಮ ರಕ್ಷಣೆಗೆ ನಾವಿದ್ದೇವೆ ಅನ್ನೋ ಮಾತನ್ನು ಹೇಳಿ ಎಲ್ಲ ಯುವಕರು, ತಾಯಂದಿರು, ಕಾಂಗ್ರೆಸ್ ಪಕ್ಷ ಇನ್ನೇನು ಹಾಕಿದ್ರೆ ಈಗ ಅಷ್ಟಕ್ಕೆ ಹಾಕ್ಬೇಕು ಅಂತ ಹೇಳ್ತಾರೆ. ಪ್ರಾಸ್ತಿನ ಮಾತು ಮುಗಿಸ್ತೀನಿ. ನಮಸ್ಕಾರ.